ಸೆಲ್ಫ್ ಹೆಲ್ಪ್ ಗ್ರೂಪ್ ಕ್ರಿಯೇಟ್ ಮಾಡಿ ರೈತರೆಲ್ಲ ಸೇರ್ಕೊಂಡು ಫಾರ್ಮರ್ಸ್ ಎಲ್ಲ ಸೇರ್ಕೊಂಡು ಒಂಥರ ಸೆಲ್ಫ್ ಗ್ರೂಪನ್ನು ಸೆಗ್ರಿಗೇಟ್ ಮಾಡಿ ಕೊಡೋ ಥರ ಅರೇಂಜ್ಮೆಂಟ್ಸ್ನ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ. ಇವಾಗ ಇಮಿಡಿಯೇಟ್ ನಮ್ಮ ಪ್ರಾಡಕ್ಟ್ಸ್ ಏನಂದರೆ ಒಮೆಗಾ-3 ನಮ್ಮದು ಈ ಸಿಲ್ಕ್ ಗ್ರೂಪಾಯಿಂದ ತೆಗೆದಿರೋ ಆಯಿಲ್ ಆಯಿಲ್ ತೆಗೆದ್ರಿ ನಂತರ ಉಳಿದಿರೋ ಕೇಕ್ ಇಟ್ ಈಸ್ ಎ ಸಿಲ್ಕ್ ಗ್ರೂಪ ಪೌಡರ್. ನಾವು ಈ ಎರಡು ಪ್ರಾಡಕ್ಟ್ಸ್ ಇಟ್ಕೊಂಡು ಒಂದು ಎಗ್ ಮೋರ್ ಒಮೆಗಾ ಅಂತ ಒಂದು ಪ್ರಾಡಕ್ಟ್ ಮಾಡಿದ್ದೀವಿ ಆಲ್ರೆಡಿ. ಸೊ ಈ ಎಗ್ ಮೋರ್ ಒಮೆಗಾಲ್ಲಿ ಸಿಲ್ಕ್ ಗ್ರೂಪಾಯಿಂದ ಬಂದಿರೋ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ಈ ಒಮೆಗಾ-3 ಫ್ಯಾಟಿ ಆಸಿಡ್ಸ್ 1 kg ಪರ್ ಟನ್ ಆಫ್ ಫೀಡ್ ಅಂತ ಪೌಡ್ರಿಗೆ ಕೊಟ್ಟರೆ ನಾರ್ಮಲ್ ನಮ್ಮ ಮೊಟ್ಟೆಯಲ್ಲಿ 40 mg ಒಮೆಗಾ-3 ಇರುತ್ತೆ ನಾರ್ಮಲ್ ಎಗ್ ವಾಟ್ ವಿ ಕನ್ಸ್ಯೂಮ್. ಸೊ 40 mg ಒಮೆಗಾ-3 ಇದ್ದರೆ ಇವಾಗ ಡಾಕ್ಟರ್ ಜೆ.ಕೆ. ಹೇಳಿದಂಗೆ ಹಾರ್ಟ್ ಪೇಷಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಮೆಗಾ-3 ಫ್ಯಾಟಿ ಆಸಿಡ್ಸ್. ಬಟ್ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ತೊಗೋಬೇಕಾದ್ರೆ ಮೊಟ್ಟೆಯಿಂದ ತೊಗೋಬೇಕಾದ್ರೆ ಅದರಲ್ಲಿ ತುಂಬ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ. ಸೊ ಇವಾಗ ಒಬ್ಬರಿಗೆ 250 mg ಒಮೆಗಾ-3 ಬೇಕು ಅಂದರೆ ಅವರು 6 ಅಥವಾ 7 ತಿನ್ನಬೇಕಾಗುತ್ತೆ, ವಿಚ್ ಇಸ್ ನಾಟ್ ಗುಡ್. ಅದರಿಂದ ಬೇರೆ ಅಡ್ವರ್ಸ್ ಎಫೆಕ್ಟ್ಸ್ ಆಗುತ್ತೆ. ಸೊ ಈ ಥರ ಟೆಕ್ನಾಲಜಿಯಿಂದ ಡಿಸೈನರ್ ಏಕ್ ಅಂತ ಹೇಳ್ತೀವಿ ಅದನ್ನು. ಸೊ ಈ ಫೀಡಲ್ಲಿ ನಾವು ಚೇಂಜ್ ಮಾಡೋದ್ರಿಂದ ಮೊಟ್ಟೆಯಲ್ಲಿ ಒಮೆಗಾ-3 40 mg 250 mg ಒಂದು ಇನ್ಕ್ರೀಸ್ ಆಗುತ್ತೆ. ಸೊ ಒಂದು ಮೊಟ್ಟೆ ತಿಂದರೆ ಸಾಕು ಇಸ್ ಈಕ್ವಲ್ ಟು 5 or 6x ಇನ್ ಟರ್ಮ್ಸ್ ಆಫ್ ಒಮೆಗಾ-3 ಫ್ಯಾಟಿ ಆಸಿಡ್. ಸೊ ಈ ಪ್ರಾಡಕ್ಟ್ನ ಮಾಡಿ ಇವಾಗ ಕೆಲವೊಂದು ಆಲ್ರೆಡಿ ಕೆಲವೊಂದು ಹ್ಯಾಚರೀಸ್ ಮತ್ತು ಲೇಯರ್ ಇಂಡಸ್ಟ್ರೀಸ್ ಜೊತೆ ಮಾತಾಡಿ ಇವಾಗ ಸದ್ಯಕ್ಕೆ ಎಗ್ಮೋರ್ ಒಮೆಗಾನ ಕೊಟ್ಟು ಅವ್ರ ಈಗ ಮಾತ್ರ ಎಕ್ಸ್ಪ್ರೀಸ್ ಮಾಡ್ತಾ ಇದ್ವಿ. ಬಟ್ ಒಮೆಗಾ-3 ಪ್ರಾಡಕ್ಟ್ ಅಂತ ನಾವಿನ್ನ ಮಾರ್ಕೆಟ್ ಮಾಡ್ತಾ ಇಲ್ಲ. ಸೊ ಟೈಮ್ ದಿಸ್ ಫಿನಾನ್ಷಿಯಲ್ ಇಯರ್ ನಾವು ಡಿಸೈನರ್ ಎಗ್ ಒಮೆಗಾ-X ಅಂತ ಪ್ಲಾನ್ ಮಾಡಿ ಪ್ರಮೋಟ್ ಮಾಡಬೇಕಂತ. ಸೊ ಕ್ಯೂಬಾ ಆಗಿ ಸರಿ ಇಷ್ಟೆಲ್ಲ ಮಾಡ್ತೀವಿ ಬಿಸ್ನೆಸ್ ಫೈನಲಿ ಬೇರೆ ಬಿಸ್ನೆಸ್ ಸರಿ ಇದರಿಂದ ಬೆನಿಫಿಟ್ ಇದೆಯಾ ಅಂತ ಹೇಳಿ ನೋಡಿದ್ರೆ ಈಗ ಇವಾಗ ನೀವು ಯಾರು ಬೇಕಾದ್ರೂ ಅಲಿಬಾಬಾ ಈ ಥರ ವೆಬ್ಸೈಟ್ಸ್ ಎಲ್ಲ ಹೋಗಿ ನೋಡಿದ್ರೆ ಸಿಲ್ಕ್ ಕ್ಯೂಬಾ ಆಯಿಲ್ ಇವಾಗಲೂ ಬೇಡಿಕೆ ಇದೆ ಬೇರೆ ಬೇರೆ ಕಂಟ್ರೀಸಲ್ಲಿ. ಸೊ ದಿಸ್ ಜಸ್ಟ್ ಸ್ನ್ಯಾಪ್ಶಾಟ್ಸ್ ನೋಡಿದ್ರೆ ಪ್ಯೂರ್ ಒಮೆಗಾ-3 ಫ್ಯಾಟಿ ಆಸಿಡ್ GMP ಕಾಂಪ್ಲಿಯಂಟ್ ಎಲ್ಲ ಅವ್ರು ಹೇಳಿರೋ ಕ್ರೈಟೀರಿಯಾ ಎಲ್ಲ ಮೀಟ್ ಮಾಡ್ತಿದ್ರೆ ಮಿನಿಮಮ್ $70 ಟು $300 ಪರ್ ಲೀಟರ್ ಇದೆ. ಈವನ್ ಕ್ಯೂಬ ಆಯಿಲ್ ಅಲ್ಲ ರೇಷ್ಮೆ ಹುಳದ್ದು ಪೌಡರ್ ಕೂಡ ಪೌಡರ್ ಈವನ್ ಕೇಕ್ ಒಂದು ತುಂಬ ಬೇಡಿಕೆ ಇದೆ. ಸೊ ಇದು ಸಿಲ್ಕ್ ಕ್ಯೂಬ ಅಂತ ನೋಡಬೇಕಾದ್ರೆ ಇದನ್ನು ನಾವು ಡೀಟೇಲ್ಸ್ ಸ್ಟಡಿ ಮಾಡುವಾಗ ಇನ್ನೂ ಒಂದು ಅಪ್ಲಿಕೇಶನ್ ನಮಗೆ ಗೊತ್ತಾಗಿತ್ತು. ಸಿಲ್ಕ್ ಕ್ಯೂಬನ್ನ ಜಪಾನ್ ಅವರು ಇಂಡಿಯಾದಿಂದ ಇಂಪೋರ್ಟ್ ಮಾಡ್ತಿದ್ರು. ಸೊ ಇಂಪೋರ್ಟ್ ಮಾಡುವಾಗ ಯಾಕೆ ಅಂದರೆ ಫಿಶ್ ಬೇಟಿಂಗ್ ಫಿಶ್ನ ಇಂಗ್ರೀಡಿಯಂಟ್ ಅಲ್ಲಿ ಫಿಶ್ ಇಸ್ ಅ ಮೇಜರ್ ಸೋರ್ಸ್ ಇರೋದ್ರಿಂದ ಫಿಶ್ನ ಕ್ಯಾಚ್ ಮಾಡಲಿಕ್ಕೆ ಕ್ಯೂಬನ್ ಹಾಕಿಬಿಟ್ಟು ಕ್ಯಾಚ್ ಮಾಡ್ತಾರೆ. ಸೊ ಇದು ಇದು ಮಾಡುವಾಗ ಚೈನಾ ಬಂದು ಜಪಾನ್ಗೆ ತುಂಬ ಎಕ್ಸ್ಪೋರ್ಟ್ ಮಾಡ್ತಿದೆ ಬಟ್ ಇಂಡಿಯಾದವರು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡದೇ ಇರೋದ್ರಿಂದ ರೀಲಿಂಗ್ ಇಂಡಸ್ಟ್ರೀಸಲ್ಲಿ ಎಲ್ಲ ಕಡೆ ಮೇಂಟೈನ್ ಮಾಡದೇ ಇರೋದ್ರಿಂದ ಒಂದು 2-3 ಅಟೆಂಪ್ಟ್ಸ್ ಆಗಿದೆ. ಇಲ್ಲಿಂದ ಜಪಾನ್ಗೂ ಹೋಗುತ್ತೆ, ಹೋಗೋ ಪ್ರೋಸೆಸ್ಸಲ್ಲಿ 2-3 ತಿಂಗಳಾಗುತ್ತೆ. ಟ್ರಾನ್ಸಿಟ್ ಪ್ರೋಸೆಸ್ಸಲ್ಲೇ ಈ ಹುಳ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ. ಇದ್ರ ಮೇಲೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಸ್ ಕುತ್ಕೊಂಡು ಬೆಳೆದ್ಬಿಟ್ಟು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅದು ಕ್ಯೂಪ ಆಗಿರಲ್ಲ, ಬೇರೆ ಏನೇನೋ ಕೂಡ ಬೆಳೆದ್ಬಿಟ್ಟಿರುತ್ತೆ. ಆ ಥರ ತುಂಬ ಕನ್ಸೇಮೆಂಟ್ಸ್ ಇಫೆಕ್ಟ್ ಆಗಿದೆ ಸಲ ಜಸ್ಟಿಸ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಒಂದು ಎಜುಕೇಷನಲ್ ಟ್ರಿಪ್ 2015 ಅಂತ ಮಾಡಿದ್ವಿ ಜಪಾನ್ಗೆ. ಸೊ ಆವಾಗ ಈ ಥರ ಮಾಹಿತಿ ಎಲ್ಲ ನಮ್ಗೆ ಸಿಕ್ತು. ಸೊ ಅದು ಬಂದಮೇಲೆ ನಾವು ಅದ್ರ ಮೇಲೇನೂ ಸ್ವಲ್ಪ ವರ್ಕ್ ಮಾಡಿದ್ವಿ. ನಾವು ಇವಾಗ ರೇಡಿಯೋ ಫ್ರೀಕ್ವೆನ್ಸಿ ಟೆಕ್ನಾಲಜಿ ಮತ್ತು ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಮೂಲಕ ರೀಲಿಂಗ್ ಇಂಡಸ್ಟ್ರಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದ ಕೂಡಲೇ ಸಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡಿದ ಕೂಡಲೇ ಕೆಲವೊಂದು ಪ್ರೋಸೆಸ್ ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡ್ಬಿಟ್ರೆ ಈ ಕ್ಯೂಬ್ ಅದು ಕ್ವಾಲಿಟಿನ ಫರ್ದರ್ ಎನ್ಹ್ಯಾನ್ಸ್ ಮಾಡಿಬಿಟ್ಟು ಮತ್ತೆ ನಾವು ಜಾಪನೀಸ್ ಮಾರ್ಕೆಟ್ ಅನ್ನೋದು ಸ್ವಲ್ಪ ಮಾಡ್ಬೋದು ಅಂತ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮದು ಸೂಪರ್ ಕ್ರಿಟಿಕಲ್ ಫ್ಲೂಯಿಡ್ ಎಕ್ಸ್ಟ್ರಾಕ್ಷನ್ ಟೆಕ್ನಾಲಜಿ ಇದು ಪಿಕ್ಚರ್ ಇದೆ ಒಂದು ಎಕ್ವಿಪ್ಮೆಂಟ್ ಇದು ಫುಲ್ಲಿ ಕಂಪ್ಯೂಟರ್ ಆಪರೇಟೆಡ್ ಸಿಸ್ಟಮ್. ಸೊ ಇದು ನಾವು ರೇಷ್ಮೆ ಹುಳಕ್ಕೋಸ್ಕರ ಅಂತ ನಾವು ಆಯಿಲ್ ತೆಗಿಲಿಕ್ಕೆ ಅಂತ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಬಿಟ್ಟು. ಬಟ್ ಏನಂದರೆ ನಾವು ಆ ಮಾರ್ಕೆಟ್ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಏನಂದರೆ ಆ ಲೆವೆಲಲ್ಲಿ ನಮ್ಮ ಮಾರ್ಕೆಟ್ ಸಿಗೋವರೆಗೂ FSSC ಅಪ್ರೂವಲ್ಸ್ GMP ಅಪ್ರೂವಲ್ಸ್ ಎಲ್ಲ ಸಿಗೋವರೆಗೂ ನಾವು ಮಾರ್ಕೆಟ್ ಮಾಡಲಿಕ್ಕಾಗಲ್ಲ. ಬ್ಯಾಂಕ್ಗಳು ತೊಗೊಂಡಿರ್ತೀವಿ, EMI ಕಟ್ಟಲೇಬೇಕಾಗುತ್ತೆ. ಸೊ ಇನ್ ಮೀನ್ ಟೈಮ್ ನಾವು ಬೇರೆ ಪ್ರೋಸೆಸ್ ಬೇರೆ ಇದೇಎಂ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಬೇರೆ ಎಲ್ಲರೂ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಜಿಂಜರ್, ಪೆಪ್ಪರ್, ಗಾರ್ಲಿಕ್, ಟರ್ಮರಿಕ್ ಪ್ರಾಪರ್ ಕ್ಲೀನಿಂಗ್ ಪ್ರೋಟೋಕಾಲ್ ಇಟ್ಕೊಂಡು ಇದೆಲ್ಲದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ. ಸೊ ಇದು ಕೋವಿಡ್ ಟೈಮಲ್ಲಿ ನಮಗೆ ತುಂಬ ಅನುಕೂಲ ಆಯಿತು. ಕೋವಿಡ್ ಟೈಮಲ್ಲಿ ಆಯುಷ್ ಡಿಪಾರ್ಟ್ಮೆಂಟ್ ಅವ್ರು ರೆಕಮೆಂಡ್ ಮಾಡಿರೋ ಹರ್ಬ್ಸ್, ಫಾರ್ ಎಕ್ಸಾಂಪಲ್ ಹರ್ಬ್ಸ್ ಏನೇನಿದೆ, ಜಿಂಜರ್, ಪೆಪ್ಪರ್, ಗಾರ್ಲಿಕ್, ಟರ್ಮರಿಕ್ಕೆಲ್ಲ. ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕೋವಿಡ್ ಬಂದಾಗ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳುವಾಗ ಎಲ್ಲ ಹರ್ಬ್ಸ್ ತೊಗೊಂಡು ತಿನ್ನಬೇಕಾದ್ರೆ ಒಂದು ದಿನಕ್ಕೆ 200-300 gram ಹರ್ಬ್ಸ್ ತಿನ್ನಬೇಕಾಗುತ್ತೆ. ಸೊ ಜೀರಿಗೆ, ಪೆಪ್ಪ, ಲವಂಗ ಇದೆಲ್ಲ ಅದು ಪ್ರಾಕ್ಟಿಕಲ್ ಆಗಿ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಟೆಕ್ನಾಲಜಿ ಮೂಲಕ ಅದರಲ್ಲಿರೋ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಮಾತ್ರ ತೆಗೆದುಬಿಟ್ಟು ಮಾಡಿದ್ವಿ. ಇವಾಗ ಅದನ್ನು ಇವಾಗ ನಾವು
ಗ್ರೀನ್ ಕ್ರಾಪ್ಸ್ ಅಂತ ಒಂದು ಪ್ರಾಡಕ್ಟ್ ಮಾಡಿದ್ದೀವಿ ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು. ಇದರಲ್ಲಿ ನಾವು ರೇಷ್ಮೆ ಹುಳಿಂದ ಬಂದಿರೋ ಒಮೆಗಾ 3 ಹಾಕ್ಬೋದು, ಇವಾಗ ಸದ್ಯಕ್ಕೆ ಹಾಕ್ತಾ ಇಲ್ಲ, ಏನೇನು ಅವೇರ್ನೆಸ್ ಬರೋದು. ಸೊ ಅದು ಸದ್ಯಕ್ಕೆ ಇವಾಗ ಗ್ರೀನ್ ಕ್ರಾಪ್ಸ್ ಅಂತ ಕೊಟ್ಟಿದ್ವಿ. ಅದರಲ್ಲಿ 10 ml ಕೊಡ್ತೀವಿ. 10 ml ಅಲ್ಲಿ 500 ರಿಂದ 600 ಗ್ರಾಮ್ನಲ್ಲಿ ಎಷ್ಟು ಆಕ್ಟಿವ್ ಗ್ರೇಡ್ಸ್ ಇರುತ್ತೋ 10 ml ಅಲ್ಲಿ ಬಂದಿರುತ್ತೆ. ಸೊ ಬಿಸಿನೀರಲ್ಲಿ ಬರೀ 1 ರಿಂದ 2 ಡ್ರಾಪ್ ಕೊಟ್ಟರೆ ಸಾಕು, ನಮಗೆ ಎಲ್ಲ ನಮಗೆ ಅದರದ್ದು ಪವರು ಗೊತ್ತಾಗುತ್ತೆ, ಮತ್ತು ಕುಡಿಯೋವಾಗ ನನ್ನದು ಪೆಪ್ರಿನ್ ಇಲ್ಲೆಲ್ಲ ಗೊತ್ತಾಗುತ್ತೆ, ನಮಗೆ ಬೇಕಾಗಿರೋ ಎಲ್ಲ ಇದನ್ನು ಸಿಗುತ್ತೆ. ಸೊ ಇದು ಕಾರ್ಡಿಸೆಪ್ಸ್, ನಾವು ಹೇಳ್ತಿರೋ ಕಾರ್ಡಿಸೆಪ್ಸ್ ಮಶ್ರೂಮ್ ಅಂತ ಹೇಳ್ತಿದ್ದಲ್ಲ, ಅದರ ಮನೆ ಪತ್ರ ಅಂತ ಇರ್ತೀವಿ, ಫರ್ದರ್ ಡಿಸ್ಕ್ರಿಪ್ಷನ್. ಸೊ ಇದನ್ನ ಹೇಳಿದ್ರೆ ಭೂ ಸಂಜೀವಿನಿ ತುಂಬ ಕ್ಲಿನಿಕಲ್ ಟ್ರಯಲ್ಸ್ ನಡೆದಿದೆ, ನಾವು ಮಾಡಿಲ್ಲ, ಅಕ್ರಾಸ್ ದಿ ಗ್ಲೋಬ್ ಕ್ಲಿನಿಕಲ್ ಟ್ರಯಲ್ಸ್ ನಡೆದಿದೆ. 3 to 6 grams ಕಾರ್ಡಿಸೆಪ್ಸ್ ತಗೊಂಡ್ರೆ ನಮಗೆ ಆ್ಯಂಟಿ ಎಚ್ ಐ ವಿ, ಆ್ಯಂಟಿ ಡಯಾಬಿಟಿಕ್, ಆ್ಯಂಟಿ ಮಲೇರಿಯಲ್ ಈ ಥರ ಪ್ರಾಪರ್ಟೀಸ್ ಎಲ್ಲ ಇದೆ ಅಂತ ಗೊತ್ತಾಗಿತ್ತು. ಸೊ ಇದು ನಾವು ಕೋವಿಡ್ ಟೈಮಲ್ಲಿ ಇದು ಕೂಡ ನಮಗೆ ತುಂಬ ಅನುಕೂಲ ಆಗಿ ತುಂಬ ಎಫಿಷಿಯೆಂಟ್ ಆಗಿ ತುಂಬ ಕೋವಿಡ್ ಪೇಷಂಟ್ಸ್ ಎಲ್ಲ ತೊಗೊಂಡಿದ್ದಾರೆ. ಈ ಪ್ರಾಡಕ್ಟ್ ಕೂಡ ಡೆಪ್ಟಿ ಸಿ ಎಮ್ ಅದ ಅಶ್ವತ್ ನಾರಾಯಣ ಅವರು ಅಫಿಷಿಯಲ್ ಆಗಿ ಇಮ್ಯುನಿಟಿ ಬೂಸ್ಟರ್ ಅಂತ ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ರು. ಸೊ ಬಟ್ ಎಗೇನ್ ನಾವೇನಂದರೆ ಇಂಡಿಯನ್ ಪಾಪ್ಯುಲೇಷನ್ಸ್ಗೆ ನಾವು ರೇಷ್ಮೆ ಹುಳ ಅಂತ ಬೆಳೆಸಿದ್ವಿ ಅಂತ ಅದು ಅಷ್ಟು ರೀಚ್ ಆಗಲ್ಲ, ಅದಕ್ಕೆ ನಾವು ವೆಜಿಟೇರಿಯನ್ ಸೋರ್ಸಸ್ ಕೂಡ ಬೆಳೆಸ್ಕೊಂಡಿದ್ವಿ. ಸೊ ವೆಜಿಟೇರಿ ಸದ್ಯಕ್ಕೆ ವೆಜಿಟೇರಿಯನ್ ಸೋರ್ಸಸ್ ಇಂದಲೇ ನಾವು ಕಮರ್ಷಿಯಲ್ ಮಾಡಿರೋದು, ಬಟ್ ರೇಷ್ಮೆ ಹುಳದ ಮೇಲೆ ಬೆಳೆಸೋದು ತುಂಬ ಚೀಪ್ ಆಗುತ್ತೆ. ಸೊ ಇದೆಲ್ಲ ರೇಷ್ಮೆ ಹುಳದ ಮೇಲೆ ಬೆಳೆದಿರೋ ಕಾರ್ಡಿಸೆಪ್ಸ್ ಮಶ್ರೂಮ್ಸ್. ಸೊ ಈ ಪ್ರಾಡಕ್ಟ್ಗೆ ವುಮೆನ್ ಎಂಟರ್ಪ್ರಿನರ್ಶಿಪ್ ಡಾಕ್ಟರ್ ಮೌಸ್ಮಿ ಅವರು ಇಲ್ಲೇ ಇದ್ದಾರೆ. ಸೊ ಈ ಪ್ರಾಡಕ್ಟ್ಗೆ ಟೈ ವಿನ್ನರ್ ಅವಾರ್ಡ್ ಡಾಕ್ಟರ್ ಮೌಸ್ಮಿ ಮತ್ತು ಇಲ್ಲಿ ಸರ್ ಎಕ್ಸಿಕ್ಯೂಟಿವ್ ಡಾಕ್ಟರ್ ಪ್ರಿಯಾ ನಾರಾಯಣ್ ಇಬ್ಬರು ಕೊಲಾಬರೇಟಿವ್ ಆಗಿ ಪ್ರಾಡಕ್ಟ್ ಮಾಡಿರೋದು. ಟೈ ವಿನ್ನರ್ ಅವಾರ್ಡ್ ಅಂತ ಅನೌನ್ಸ್ ಆಗಿತ್ತು. ಮತ್ತೆ ಇದನ್ನ ಸ್ಮೃತಿ ಇರಾನಿ ಅವರು ಈ ಅವಾರ್ಡ್ ನಮಗೆ ಈ ನಿನ್ನೆ ನಡೆದಿರೋ ಪ್ರೋಗ್ರಾಮ್ ಇಂಪ್ರೂವ್ ಮಾಡಿದ್ದಾರೆ. ನಿನ್ನೆ ಮಾಡಬೇಕು ಅಂತ ನಿನ್ನೆ ಮಾಡಿದ್ರು ಡಾಕ್ಟರ್ ಪ್ರಭಾಕರ್ ಅವ್ರು ಕೇಳ್ತಾ ಇದ್ರು, ಬಟ್ ನಮಗೆ ಬೇರೆ ಪ್ರೋಗ್ರಾಮ್ ಇದ್ದಿದ್ದ ಸೌಂಡ್ ಇಲ್ಲ. ಡಾಕ್ಟರ್ ಹರ್ಷವರ್ಧನ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ವೆಂಕಯ್ಯ ನಾಯ್ಡು ಅವರು ಈ ಪ್ರಾಡಕ್ಟ್ಗೆ ಮತ್ತೆ ಇನೋವೇಟರ್ ಬೆಸ್ಟ್ ಇನೋವೇಷನ್ ಅವಾರ್ಡ್ ಅಂತ ಅವಾರ್ಡ್. ಮತ್ತೆ ಸಿಲ್ಕ್ ಅದರ ಅಪ್ಲಿಕೇಶನ್ಸ್ ಹೇಳ್ತಿದ್ನಲ್ಲ, ಸರಿ ಸಿಲ್ಕ್ ಫೈಬರ್ ಇದು ವೂಂಡ್ ಹೀಲಿಂಗ್ ಮೆಟೀರಿಯಲ್ಸ್ ಕೂಡ.